ಯಾರು ಬಕೆಟ್ ಹಿಡಿತಾ ಇಲ್ಲ. ನೀ ಪ್ರೀತಿ ಇದ್ರೆ ಏನನ್ನ ಗುರ್ತುಕೊಡು, ನಾನ್ ಮನೇನ ತಕೊಂಡು ಹೋಗಿಕ್ತೀನಿ. ನಾನ್ ಮಾತು ಕೊಟ್ಟಿದ್ದೀನ, ಹೋಗ್ ನಡ್ಸ್ಕೊಟ್ಟು ಬಿಟ್ಟೆ ಬರೋದು. ಆ ಗಿಲಿಟ್ಗಳು ನಮ್ಮ ವಂಶದಲ್ಲೇ ಇಲ್ಲ, ಅದು ನಮ್ಮ ರಕ್ತದಾಗೆ ಬಂದಿಲ್ಲ. ಅದು ಹೊರ್ತುಡ್ ಸಂತೋಷ್ ಜೋಳ ವಿಡಿಯೋ ಬರ್ತೈತೆ ಅಂದ್ರೆ ಹೊರ್ತುಡ್ ಸಂತೋಷ್ ಅಲ್ಲಿ ಹೋಗವನೇ ಬರ್ತೈತೆ, ಅರ್ಥ ಆಯ್ತಾ? ಸುಮ್ ಸುಮ್ನೆ ಬರ್ತಾ ಇಲ್ಲ. ನಿಮ್ಗೂ ಮಾಡ್ಬೇಕು ಅನ್ನೋದಿದ್ರೆ ಮಾಡ್ರಿ. ಏನ ವಿಡಿಯೋಗಳ ಬಗ್ಗೆ ಮಾತಾಡ್ತೀನಿ ಇವತ್ತು. 10 ವಿಡಿಯೋ ಎತ್ಕೊಂಡ್ರೆ 10 ವಿಡಿಯೋನಲ್ಲಿ ಒಂದು 7 ವಿಡಿಯೋ ಹೊರ್ತುಡ್ ಸಂತೋಷದೇ ಬರ್ತದೆ, ಅರ್ಥ ಮಾಡ್ಕೊಳ್ರಿ. ಹಳ್ಳಿಕಾರ ಅಂತ ಎತ್ತದಾವಾಗ 10 ವಿಡಿಯೋ ಬಂತೈತಂದ್ರೆ 8 ವಿಡಿಯೋ 7 ವಿಡಿಯೋ ನಂದೇ ಇರ್ತದೆ. ಇವ್ರೇನಂತಾರೆ, ಹೋಗಿ ಎಲ್ಲ ಮೀಡಿಯಾದವ್ರನ್ನ ನೀವು ಕರೆಸ್ಕೊಂಡು ನಿಮ್ಮದೇ ಮಾಡಿಸ್ತಾ ಇದ್ದೀರಾ. ಕೆಲವೊಬ್ಬರು ಮೀಡಿಯಾದವ್ರನ್ನ ಕೂಡ ಹೇಳಿರೋದು ಬಕೆಟ್ ಮೀಡಿಯಾ ಇದು ಇದು ವಿಚಾರ ಇಷ್ಟೇನೇ. ಯಾರು ಬಕೆಟ್ ಹಿಡಿತಾ ಇಲ್ಲ, ನೀನು ಬಕೆಟ್ ಹಿಡ್ದಿರ್ತೀಯ ಯಾವನ್ಕನ, ಅದಕ್ಕೆ ನೀನು ಈ ಮಾತು ಹೇಳ್ತಾ ಇರ್ತೀಯ. ಯಾಕೆ ನಾನು ಸಡನ್ನಾಗಿ ರೈಸ್ ಆಗ್ತೀನಿ ಗೊತ್ತಾಣ? ಹೊಟ್ಟೆನಲ್ವೇ ಇದೈತೆ. ನಾನು ನನ್ನ ಮನೆ ದುಡ್ಡು ಖರ್ಚು ಮಾಡಿ ಇವತ್ತು ಜಾತ್ರೆ ನಡೆಸಿರೋದು, ಹೌದಾ? ಯಾವ ಸಂಘ ಕೊಟ್ಟಿಲ್ಲ, ಯಾವ ಸಂಸ್ಥೆ ಕೊಟ್ಟಿಲ್ಲ. ಇನ್ನೊಂದು ಊರಲ್ಲಿ ಮೆರವಣಿಗೆ ಕರೀತಾರೆ, ಎಷ್ಟು ಕೊಡ್ಬೇಕಂತಾರೆ, ನೋಡಪ್ಪ ಗಾಡಿ ಬಾಡಿಗೆ ಕೊಡು. ನೀನು ಪ್ರೀತಿ ಇದ್ರೆ ಏನನ್ನ ಗುರ್ತು ಕೊಡು, ನಾನು ಮನೆಯನ್ನ ತಕೊಂಡೋಗಿ ಇಕ್ತೀನಿ. ದುಡ್ಡು ಕೊಡಕ್ಕೆ ಬರಬೇಡ ಅಂತೀನಿ. ಮೊನ್ನೆ ಬೆಂಗಳೂರಲ್ಲಿ ಅವರು ಒಂದು ಇದು ಕೊಟ್ಟರು, ಅರ್ಥ ಮಾಡೋಣ. ಇನ್ನೊಂದು ಅದು ನಾವೇನೋ ಅದು ಸಂಪಾದನೆ ಮಾಡ್ಬೇಕಂತ ನಾವೇನು ಕಾಯ್ಕೊ ಕಾಲು ಕಟ್ಕೊಂಡು ನಿಂತು ಬಿಟ್ಟಿರಲ್ಲಣ್ಣ. ನಮ್ಗೆ ಬೆಳಗ್ಗೆ ಇದ್ರೆ ಸಾಯಂಕಾಲವರೆಗೂ ಎಷ್ಟೈತೆ ಕೆಲಸ? ನಂದು 15 ಎಕರೆ ಜಮೀನು ಐತೆ, ಮನೆ ಹತ್ರ ಅಪಾರ್ಟ್ಮೆಂಟ್ಗಳೈತೆ, ಕಮರ್ಷಿಯಲ್ ಬಿಲ್ಡಿಂಗ್ಗಳೈತೆ, ಅರ್ಥ ಆಯ್ತಾ? ದುಡ್ಡು ಸಂಪಾದನೆ ಮಾಡ್ಬೇಕಂತ ನನಗಿಲ್ಲ. ಹುಟ್ಟಿದ್ದೀರಿ ಸಾಯೋದು ಗ್ಯಾರಂಟಿ. ನಮ್ಮ ತಾತನ ಹೆಸರು ನಮ್ಮ ಅಪ್ಪನ ಹೆಸರು, ನಮ್ಮ ಅಪ್ಪನ ಹೆಸರು ನಾನು ಎತ್ಬೇಕು, ನಾನು ಹಿಂಗೆ ವಿಚಾರ, ಹೌದಿಲ್ಲಣ್ಣ? ಮರಕನ ಮರ ಬೆಳಿಬೇಕಂತೆ, ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕನ್ನೋ ಒಂದೇ ವಿಚಾರ. ಒಂದು ಇವತ್ತು ಯಾಕೆ 7 ವಿಡಿಯೋ ನಂದೇ ಬರ್ತದೆ? ಎಲ್ಲೋ ಒಬ್ಬನ ಕರೆದಾಗ ನೀವು ಫೋನ್ ಎತ್ತೀರಾ, ಬರ್ತೀನಿ ಅಂದ್ಬಿಟ್ಟು ಅವ್ನ ಕತ್ ಕೊಯ್ದಾಕ್ತೀರಾ, ಓತಾ ಇಲ್ಲ? ನಾನು ಮಾತು ಕೊಟ್ಟಿದ್ದೀನ, ಹೋಗಿ ನಡ್ಸ್ಕೊಟ್ಟು ಬಿಟ್ಟೆ ಬರೋದು. ಇವ್ರು ಬೆಂಗಳೂರವ್ರು ಮನೆ ನಡೆಸಿದ್ರು ಅಣ್ಣ ಮುನ್ಕ ಮನೆ. ಇನ್ನೊಂದು ಶಂಕರಾತ್ರಿ ಹಬ್ಬಕ್ಕೆ ಹೋಗ್ಬೇಕಾಗಿತ್ತಣ್ಣ, ಪರ್ಸೆಕ್ಕೆ ಎತ್ತು ಬರಬೇಕು ಅಣ್ಣ. ನಾನು ಹೇಳಿದೆ ನೋಡೋಣ, ಒಂದಿನ ಮುಂದೆ ಬಂದು ಮಾಡ್ಕೊಟ್ಬಿಟ್ಟು ಬರ್ತೀನಿ, ಮಾತು ಕೊಟ್ಬಿಟ್ಟಿದ್ದೀನಿ ಅಂದೆ. ಅವ್ರೇನೇನೆ ಅಣ್ಣ, ನೀನು ಕಷ್ಟ ನೋಡಿಬಿಟ್ಟು ಅಣ್ಣ, ಇಲ್ಲ ಅಣ್ಣ ಇನ್ನೊಂದು ದಿವಸ ಕರೆಸ್ತೀನಿ, ಇವತ್ತು ಬರ್ಬೋದು ಅವರು ಮೆರವಣಿಗೆ ನಾಗವಾರದವ್ರು, ಅರ್ಥ ಆಯ್ತಣ್ಣ? ಯಾಕೆ ಬರ್ತಾಯಿದೆ ವಿಡಿಯೋಗಳು? ಸುಮ್ಮನೆ ಬರ್ತಾಯ್ತಾ? ಸುಮ್ಮನೆ ಬರ್ತಾಯ್ತಣ್ಣ? ನಾವು ಹಾಕ್ಕೊಂಡೋಗಿ ಅಲ್ಲಿ ಮಾಡ್ತಾ ಇದ್ದೀರಿ, ನಿಮ್ಮಂಥವ್ರು ಅಲ್ಲಿ ಯಾರನ್ನ ಸ್ನೇಹಿತರು ಇರ್ತಾರೆ, ಅಣ್ಣ ಬರ್ರಿ ನಮ್ಮದು ನಮ್ಮೂರಲ್ಲಿ ಮಾಡಿದ್ದೀರಿ ಒಂದು ವಿಡಿಯೋ ಮಾಡಿ ಅಂತೀರ, ಹಿಡಿತೀರ, ಹೌದಾ? ದಿನಕ್ಕೆ 10 ವಿಡಿಯೋ ಬರಲಿ ಬಿಡು, ನಂದೇ ಬರಬೇಕನ್ನೋದೇನಿಲ್ಲ. ನಿಮ್ಗೂ ಖುಷಿ ಆಯ್ತಾ? ದಿನ ನೀವು ಮಾಡ್ರಪ್ಪ, ನನಗೇನೋ ಹಳ್ಳಿಕಾರ ಉಳಿಬೇಕು, ಹೌದಾ? ಇವತ್ತು ಯಾವುದೋ ಊರಲ್ಲಿ ಏನೋ ಒಂದು ಫಂಕ್ಷನ್, ಅಣ್ಣ ಮದುವೆ ಫಂಕ್ಷನ್ಗಳಿಗೆ ಹೋಗೈತೆ, ನಮ್ಮೆತ್ತು ಗುರು ಪ್ರವೇಶಗಳಿಗೆ ಹೋಗೈತೆ, ಹೌದಾ? ಯಾವುದಣ್ಣ ನಮ್ಕ ಹೋಗಿ ಇನ್ನೊಬ್ಬನ ಮನೆ ಬಾಕ್ಲ ಕಟ್ಟಾಕೊಂಡಿದ್ದು ಬರೋದು? ಅಲ್ಲ ಹೇಳಿದ್ರೆ ಹಂಗೆ ಮಾತಾಡ್ಬಿಡ್ಬೋದು, ಅದಕ್ಕೆ ತರಾವರಿ ಮಾತು, ಸಂಸಾರಿಗಳು ಮಾತಾಡೋ ಮಾತಲ್ಲ. ಏನಕ್ಕ ಇದಕ್ಕೆ ಗೌರವ, ಇದಕ್ಕೆ ಈ ನಾಲ್ಕೆ ಇದು ಗೌರವ ಕೊಟ್ಟು ಹೋಗೋದು ಅಲ್ಲೇನಣ್ಣ? ನಾನು ಹೆಂಗೆ ಗೊತ್ತಣ್ಣ, ನಾಲ್ಕಿನಲ್ಲಿ ನೋಡಿದ್ದು ನಡಿಬೇಕು, ಇಲ್ಲಾಂದ್ರೆ ಮಾತಾಡೋಕೆ ಹೋಗ್ಬಾರ್ದು. ಇಲ್ಲ ಇಷ್ಟು ದಿನಕ್ಕೆ ನೀವು ವಿಡಿಯೋಗಳು ಮಾಡಿದ್ದೀರಾ, ನಾನು ಎಲ್ಲ ಒಂದು ಮಾತು ಮುಂದೆ ಹಿಂದೆ ಹೆಚ್ಚು ಕಮ್ಮಿ ಬಂದಿದ್ರೆ ಕೇಳ್ಬೋದು ನೀವೇ ಓಪನ್ನಾಗಿ. ಯಾಕಂತಂದರೆ ಓಪನ್ನಾಗಿ ಮಾತಾಡೋರ್ಕ ಇದು ಜಾಸ್ತಿ ಅಂತ ಹೇಳಿ, ಆ ಟೈಮ್ ಕಾಣಿಸ್ತದೆ. ನಿಧಾನಕ್ಕೆ ಕೂಲಂಕುಷವಾಗಿ ಯೋಚನೆ ಮಾಡಿ, ನಿಧಾನವಾಗಿ ಯೋಚನೆ ಮಾಡಿ, ನೀವು ಪ್ರಶ್ನೆ ಕೇಳೋಕೆ 100 ಕಿಂತ ಯೋಚನೆ ಮಾಡಿ ನಾನು ಹೇಳ್ಬೋದು ನಿಮ್ಗೆ. ನಮಗೆ ಬರಲ್ಲ ಆ ಗಿಲಿಟ್ಗಳು, ನಮ್ಮ ವಂಶದಲ್ಲೇ ಇಲ್ಲ ಅದು, ನಮ್ಮ ರಕ್ತದಾಗೆ ಬಂದಿಲ್ಲ ಅದು. ಏನೈತ ಅದು ಅಲ್ಲೇ ಕೊಟ್ಬಿಡ್ಬೇಕು. ಏನೋ ಇವಾಗ ನೀನೇನೋ ಒಂದು ಕೇಳ್ತೀರ, ನನಗೆ ಅದು ನನ್ನ ಮನ್ಸಿಗೆ ಏನು ಬಂತ ಅದು ಹೇಳ್ಬಿಡ್ತೀನಿ, ತಪ್ಪೇನಿಲ್ಲಲ್ಲ, ಹೌದಾ? ನಿಮ್ಮ ತಾಯಿ ನಿನ್ನ ಹೆಂಗೆ ಆಡ್ದವಳು, ನಮ್ಮ ತಾಯಿ ನನ್ನ ಹೆಂಗೆ ಹಿಡ್ದಿರೋದು, ನಾನು ಎಲ್ಲರೂ ಅಣ್ಣ ತಮ್ಮ ಅಂದ್ರು ಅಂತ ನಾನು ನೋಡೋದು. ಏನಿರ್ತದೆ ಅದ್ರಾಗ ಬೇರೆ ಏನಿರಲ್ಲ, ಇಷ್ಟೇ ವಿಚಾರ, ಇಷ್ಟೇ.